ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ಬೇರೆ ಕೇಳುವುದಕ್ಕೆ ನನಗೆ ಎಂತದ್ದೂ ಗೊತ್ತಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ನಾನು ಜಲದಲ್ಲಿ ಕಾಣಿಸಿಕೊಂಡ. ನಾನು ಈಗಲೇ ಹುಟ್ಟಿರ್ಬೇಕು. ನಾವೀರುವರೇ ಜಲದಲ್ಲಿ ಇದ್ದೇವೆ ಎಂದಾದ ಮೇಲೆ ಇನ್ನು ಮುಂದೆ ನಾವು ಒಂದಾಗಿ ಮುಂದುವರಿಯೋಣ. ಒಳ್ಳೆಯದು ಒಳ್ಳೆಯದು. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ. ಪ್ರೀತಿ ವಿಶ್ವಾಸ ನಿನ್ನಲ್ಲಿ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎನ್ನಲೆ. ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎನ್ನಲೆ. ತಮ್ಮ ಇಷ್ಟು ಸಾಕಾಗುವುದಿಲ್ಲ. ಮತ್ತೆ ಜಲದಲ್ಲಿ ನಾವು ಹೀಗೆ ಮುಂದುವರಿಯುವಾಗ ಮೂರನೆಯ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನಾನು ಹಿರಿಯವ, ಮೊದಲು ನನಗೆ ಹೆಸರಾಗಬೇಕು. ನನಗೊಂದು ಹೆಸರನ್ನು ನೀನು ಇರಿಸು. ಅಣ್ಣ ನಿನಗೆ ನಾನು ನಾಮ ಇಡಬೇಕು. ನಾಮ ಇಡು, ನಾಮ ಇಡು. ಆಗ್ಲಿ ಅಣ್ಣ, ನಿನ್ನನ್ನು ದೂರದಿಂದಲೇ ಪರೀಕ್ಷಿಸಿ ನಿನಗೆ ನಾನಿಡುವ ಹೆಸರೇನುವಲ್ಲ. ಏನು? ನೀನು ಮಾಧೂರು. ಮಾಧೂರು ಅದಕ್ಕೆ ಪೂರಕವಾದ ಹೆಸರು ನಿನಗಾಗಬೇಕು. ನಾನು ಮಧು ಆದ್ರೆ ನೀನು ಕೈಟಭ. ಅಣ್ಣ ಮಧು ಅಮ್ಮ ಕೈಟಭ. ಈ ಭಾಗದಲ್ಲಿ ಏನೋ ಚುರು ಚುರು. ಅದು ಹಸಿವೆ ನಿವಾರಿಸುವ ಬಗ್ಗೆ ಹೇಗೆ ಬಲ್ಲಯ್ಯ? ಹೇಗೆ ಕಾಣುತ್ತಾ ಇದೆ ಜಲದಿ? ಜಲದಿಯನ್ನು ಪಡೆಯೋಣ, ಜಲದಿಯನ್ನು ಕಳೆಯೋಣ. ಜಲದಲ್ಲಿ ಏನಾದ್ರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ.